ಸ್ಟೇಟ್ ಪಾಲಿಟಿಕ್ಸ್ ಬರೋಣಪ್ಪ ಹಾಂ ಡಿ ಕೆ ಶಿವಕುಮಾರ್ ವರ್ಷಸ್ ಅಶ್ವತ್ ನಾರಾಯಣ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ರು ಅನ್ಸುತ್ತೆ ಮೋಸ್ಟ್ಲಿ ಇಬ್ಬರಿಬ್ರು ಇಬ್ರು ಒಬ್ಬರು ಹಾಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾಜಿ ಡಿ ಸಿ ಎಮ್ ಅಶ್ವತ್ ನಾರಾಯಣ ರಾಮನಗರ ಯುದ್ಧ ಮತ್ತೆ ಶುರುವಾದಂತೆ ಕಾಣಿಸ್ತಾ ಇದೆ ಎಸ್ ರಾಜ್ಯ ರಾಜಕಾರಣದ ಬದ್ಧ ವೈರಿಗಳು ಡಿ ಕೆ ಶಿವಕುಮಾರ್ ಮತ್ತು ಅಶ್ವತ್ ನಾರಾಯಣ ಈಗ ಮತ್ತೆ ಕಿತ್ತಾಟವನ್ನು ಶುರು ಮಾಡಿದ್ದಾರೆ ಅಶ್ವತ್ಥನಾರಾಯಣಗೆ ಇತ್ತೀಚೆಗಷ್ಟೇ ನವರಂಗಿ ನಾರಾಯಣ ಅಂತ ಡಿ ಕೆ ಶಿವಕುಮಾರ್ ಕರೆದಿದ್ರು ಇದೀಗ ಡಿ ಕೆ ಶಿವಕುಮಾರ್ ವಿರುದ್ಧ ಅಶ್ವತ್ಥ್ ನಾರಾಯಣ ಆಕ್ರೋಶವನ್ನು ವ್ಯಕ್ತಪಡಿಸಿ ಡಿ ಕೆ ಶಿಗೆ ಟಾಂಗನ್ನು ಕೊಟ್ಟಿದ್ದಾರೆ ಕೊತ್ವಾಲ್ ಹಿಂಬಾಲಕರು ನನ್ನ ಬಗ್ಗೆ ಮಾತನಾಡ್ತಾರಾ ಕೊತ್ವಾಲ್ ರಾಮಚಂದ್ರಗೆ ಕಾಫಿ ಟೀ ಕೊಟ್ಟವರು ನನ್ನ ಬಗ್ಗೆ ಮಾತನಾಡ್ತಾರಾ ಒಮ್ಮೆ ಡಿ ಕೆ ಶಿವಕುಮಾರ್ ಹಿನ್ನೆಲೆಯನ್ನು ನೋಡಿ ಇಂತಹ ಅಹಂಕಾರದ ಮಾತುಗಳನ್ನು ಬಿಡಬೇಕು ನನ್ನ ಬಗ್ಗೆ ಮಾತನಾಡುವ ಅರ್ಹತೆ ಅವರಿಗಿಲ್ಲ ಅಂತ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ ಯಾಕೆ ಇದನ್ನು ಶುರುವಾಯಿತು ಅಂದರೆ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ವಿರುದ್ಧ ಅಶ್ವತ್ಥನಾರಾಯಣ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೆಂಗಳೂರು ಅಭಿವೃದ್ಧಿ ಮಾಡಲ್ಲ ಅವರು ಬೆಂಗಳೂರಿನ ಸ್ವಾಹ ಮಾಡ್ತಾರೆ ನಿರ್ಣಾಮ ಮಾಡ್ತಾರೆ ಬೆಂಗಳೂರಿನ ನಿರ್ಣಾಮದ ಸಚಿವರು ಅವರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ನವರಂಗಿ ನಾರಾಯಣ ಆಟಗಳೇನಂತ ಗೊತ್ತು ನಮಗೆ ಎಲ್ಲ ಒಂದೊಂದೇ ನವರಂಗಿ ಆಟವನ್ನು ಬಿಡಿಸ್ತೀವಿ ನವರಂಗಿ ನಾರಾಯಣ ಅಶ್ವತ್ಥನಾರಾಯಣ ನಾರಾಯಣ ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಇದೀಗ ಆ ನವರಂಗಿ ನಾರಾಯಣ ವಿವಾದಕ್ಕೆ ಅಶ್ವತ್ಥ್ ನಾರಾಯಣ ಟಾಂಗನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪೂರ್ವ ಕೆದಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅಶ್ವತ್ಥ್ ನಾರಾಯಣ ಕೊತ್ವಾಲ್ ರಾಮಚಂದ್ರ ಹಿಂಬಾಲಕರಲ್ಲ ಕೊತ್ವಾಲ್ ರಾಮಚಂದ್ರಗೆ ಟೀ ಕಾಫಿ ಕೊಟ್ಟವರು ಯಾರು ನಮ್ಮ ಬಗ್ಗೆ ಮಾತನಾಡ್ತಾರ ಈ ರೀತಿಯ ಒಂದು ವೈಯಕ್ತಿಕ ದಾಳಿಗೆ ಇದ್ದಾರೆ ವೈಯಕ್ತಿಕ ದಾಳಿ ಅಶ್ವತ್ಥನಾರಾಯಣ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಜಗಳಕ್ಕೆ ಈಗ ವೈಯಕ್ತಿಕ ದಾಳಿ ಎಂಟ್ರಿ ಆಗ್ತಾಯಿದೆ ಈ ವೈಯಕ್ತಿಕ ದಾಳಿಯನ್ನು ಬಿಟ್ಟು ಸೈದ್ಧಾಂತಿಕವಾಗಿ ಪಕ್ಷದ ವಿಚಾರವಾಗಿ ರಾಜ್ಯದ ಜನತೆಗೆ ಅಭಿವೃದ್ಧಿಯ ವಿಚಾರವಾಗಿ ಏನಾದರೂ ಉಪಯೋಗ ಆದರೆ ಮಾತನಾಡ್ಬೋದಪ್ಪ ಡಿ ಕೆ ಶಿವಕುಮಾರ್ ಆಗಲಿ ಅಶ್ವಥ್ ನಾರಾಯಣ ಆಗಲಿ ಇಬ್ಬರೂ ಅಷ್ಟೇ ವೈಯಕ್ತಿಕ ದಾಳಿಯ ಅವಶ್ಯಕತೆ ಏನಿತ್ತು ಇದರಲ್ಲಿ ಆರಾಮ ಮಾಡಿದ್ದಾರು ಯಾರು ಶುರು ಮಾಡಿದ್ದಾರು ಎಲ್ಲಿ ಅಂತ್ಯ ಆಗುತ್ತೆ ಏನೂ ಇಲ್ಲ ರಾಜ್ಯದ ಜನರಿಗೆ ನಯಾ ಪೈಸೆಯ ಉಪಯೋಗ ಇಲ್ಲ ಇದರಿಂದ ಅವರು ನವರಂಗಿ ನಾರಾಯಣ ಅಂತಾರೆ ಇವರು ಕೊತ್ವಾಲ್ ರಾಮಚಂದ್ರ ಹಿಂಬಾಲಕರು ಯಾರು ಅಂತಾರೆ ಕಾಫಿ ಟೀ ಕೊಟ್ಟಿರೋ ಅಂತಾರೆ ನನ್ನ ಬಗ್ಗೆ ಮಾತನಾಡೋಕ್ಕೆ ಅರ್ಹತೆ ಇಲ್ಲ ಅಂತಾರೆ ನಾನ್ ಸೆನ್ಸು ಅವರು ಮಾತಾಡಿದ್ದು ನಾನ್ ಸೆನ್ಸೇ ಇವರು ಮಾತನಾಡೋದು ಕೂಡ ನಾನ್ಸೆನ್ಸೇ ಇದರಿಂದ ಏನೂ ರೀತಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಯಾರಿಗೂ ಪ್ರಯೋಜನ ಇಲ್ಲ ಬರೀ ಮಾತಷ್ಟೆ ಎಸ್ಸಿನ